ಆದ್ರೆ ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೇದ ಬೌಲಿಂಗ್ ತಗೊಂಡ್ರೆ ಒಳ್ಳೇದ? ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೇದು ಅಂತ ನಾನ್ ಅನ್ಕೋತಿದ್ದೀನಿ. ಬಿಕಾಸ್ ಮೆನಿ ಮ್ಯಾಚಸ್ ಬ್ಯಾಟಿಂಗ್ ಲೈಕ್ ನಾಟ್ ಈ ಆರ್ ಸಿ ಬಿ ಲೈಕ್ ಈ ಐ ಪಿ ಎಲ್ ಮ್ಯಾಚಸ್ ಎಲ್ಲ ಲೈಕ್ ಬಿಫೋರ್ ಮ್ಯಾಚಸ್ ಅಲ್ಲೆಲ್ಲ ಲೈಕ್ ಬ್ಯಾಟಿಂಗ್ ತಗೊಂಡು ವಿನ್ ಆಗಿದ್ದಾರೆ ತುಂಬಾ. ಸೊ ಐ ಥಿಂಕ್ ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೇದಂತ ನಾನು ಅನ್ಕೋತಿದ್ದೀನಿ. ಸೊ ನಿಮ್ ಪ್ರಕಾರ ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೇದು. ಸೊ ಪಿಚ್ ಬಗ್ಗೆ ಭೂಮಿಕ್ ಅವರೇ ಹೇಳೋದಾದ್ರೆ, ನೀವು ಅವಾಗಲೇ ಕೇಳಿದ್ರೆ ಯಾವ್ದು ತಗೊಂಡ್ರೆ ಒಳ್ಳೇದಾಗುತ್ತೆ ಅಂತ. ಇವತ್ತಿನ ಈ ಎಸ್ ಆರ್ ಎಚ್ ಇವತ್ತೇನು ಹೈದ್ರಾಬಾದ್ ಅಲ್ಲಿ ನಡೀತಾ ಇದೆ, ಇವತ್ತು ಆ ಪಿಚ್ ಗೆ ಯಾರು ಬ್ಯಾಟಿಂಗ್ ತಗೋತಾರೆ ಅವ್ರಿಗೆ ತುಂಬಾ ಸ್ಕೋರ್ ಮಾಡುವಂತಹ ಒಂದು ಚಾನ್ಸಸ್ ಇದೆ ಅಂತ ನಾನು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಇದೆಲ್ಲ ಜಾಸ್ತಿ ಏನಂತ ಹೇಳಿದ್ರೆ, ಏನ್ ಹೇಳ್ತಾರೆ, ಬೀಚ್ಗಳು ಜಾಸ್ತಿ. ಸೊ ಅಲ್ಲಿಂದ ಗಾಳಿ ಬಂದು ಎಲ್ಲೋ ಸ್ವಲ್ಪ ಅಲ್ಲೆಲ್ಲೋ ಒಂದ್ ಕಡೆ ಬೌಲ್ ನ ಸರಿಯಾಗಿ ಹೊಡಿಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬ್ಯಾಟರ್ಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತಿನ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡ್ತಾರೆ ಅವ್ರು ತುಂಬಾ ಹೆಲ್ಪ್ ಆಗುತ್ತೆ. ಇವತ್ತು ಒಂದ್ ಒಳ್ಳೆ ಸ್ಕೋರ್ ನ ಕಲೆಕ್ಟ್ ಮಾಡ್ಕೋಬಹುದು. ಇನ್ ಕೇಸ್ ಅವ್ರ ಬ್ಯಾಟಿಂಗ್ ತಗೊಂಡು ಅವ್ರ ಬ್ಯಾಟಿಂಗ್ ಚೂಸ್ ಮಾಡಿದ್ರೆ ನಮ್ ಯಾವ ತರ ಸ್ಟ್ರಾಟಜಿ ವರ್ಕ್ ಆಗುತ್ತೆ ನಮ್ ಬೌಲಿಂಗ್ ಅಲ್ಲಿ? ಸಿಂಪಲ್, ನಮ್ಗೇನಾದ್ರೂ ಟಾಸ್ ಏನಾದ್ರೂ ವಿನ್ ಆದ್ರೆ ಫಾರ್ ಶೋರ್ ಪಿಚ್ ಹೆಂಗಾದ್ರೂ ಸಪೋರ್ಟ್ ಮಾಡ್ಲಿ. ಫಸ್ಟ್ ನಾವು ಬ್ಯಾಟಿಂಗ್ ಆಡ್ಬೇಕು. ಯಾಕೆ ಅಂದ್ರೆ ಅಟ್ಲೀಸ್ಟ್ ಕಡಿಮೆ ಹೊಡಿತೀವಿ ಅಂತ ಇಟ್ಕೊಳ್ಳಿ, 150 ಹೊಡಿತೀವಿ ಅಂತಾನೆ ಇಟ್ಕೊಳ್ಳಿ. ಅವ್ರ ಪಾಡ್ಗೆ ಅವ್ರು 150 ಹೊಡೆದ್ಬಿಟ್ಟು ಮನೆಗೆ ಹೋಗ್ತಾರೆ. ಇಲ್ಲ ಅವ್ರು ಫಸ್ಟ್ ಬ್ಯಾಟಿಂಗ್ ಆಡೋದು, 300 ಹೊಡಿಯೋದು, ನಾವು 120 ಔಟ್ ಆಗೋದು, ಇವನ್ನೆಲ್ಲ ಕಣ್ಣು ಈ ಸೌಭಾಗ್ಯನೆಲ್ಲ ಕಣ್ಣು ನೋಡೋದಕ್ಕಾಗಲ್ಲ. ಸೊ ಹಾಗಾಗಿ ಬ್ಯಾಟಿಂಗ್ ತಗೊಂಡ್ಲಿ ಎಷ್ಟಾರು ಹೊಡಿದ್ರೆ ದಬಾ 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 ಹೊಡೆದು 100 ಹೊಡಿಲಿ ಪಿಚ್ ಏನೇ ಇರ್ಲಿ ಬ್ಯಾಟಿಂಗ್. ಏನ್ ಗೊತ್ತಾ ನೀವ್ ಸರ್, ನಾವೇನ್ ಫಸ್ಟ್ ಬ್ಯಾಟಿಂಗ್ ತಗೊಂಡು ನಾವು 300 ಕೊಟ್ಟು ಅವ್ರು ಹೊಡಿಯುವಂತ ಕೆಪಾಸಿಟಿ ಇರುವಂತ ಟೀಮ್ ಅದು. ಏನಂದ್ರೆ ಬ್ಯಾಟಿಂಗ್ ತಗೊಂಡ್ರೆ ಪ್ರೆಷರ್ ಇರಲ್ಲ. ಲೈಕ್ ಸೆಕೆಂಡ್ ಬೌಲಿಂಗ್ ತಗೊಂಡು ಅವ್ರ ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರೆ ಇವ್ರ ಹೆಂಗೋ ಲೈಕ್ 250 ಸಮಥಿಂಗ್ 300 ಹೊಡೆದಿರ್ತಾರೆ. ಇವ್ರ ಪ್ರೆಷರ್ ಅಲ್ಲೇ ಲೈಕ್ ಕಡಿಮೆ ಹೊಡಿಯೋ ಚಾನ್ಸಸ್ ಇದೆ. ಬ್ಯಾಟಿಂಗ್ ತಗೊಂಡ್ರೆ ಫುಲ್ ಹೈ ಜೋಶ್ ಅಲ್ಲಿ ಇರ್ತಾರೆ. ಸೊ ಒಡ್ದಿ ಲೈಕ್ 200 or 300 ಒಡ್ದಿ ಕಂಪ್ಲೀಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ. ಓಕೆ, ಅಂದ್ರೆ ಯಾವ ತರ ವರ್ಕ್ಔಟ್ ಆಗುತ್ತೆ ಬ್ಯಾಟಿಂಗ್ ತಗೊಂಡ್ರು, ಹೇಗೆ ಅವರು ಪ್ಲಾನ್ ಮಾಡಿದ್ರೆ ವರ್ಕ್ಔಟ್ ಆಗುತ್ತೆ? ಹೆಂಗ್ ಫಸ್ಟ್ ಕೊಹ್ಲಿನೇ ಬರೋದು, ನೆಕ್ಸ್ಟ್ ಯಾವ ತರ ಪ್ಲಾನ್? ಇಲ್ಲ, 3 ವಿಕೆಟ್ ಬೀಳೋವರೆಗೂ ಅಗ್ರೆಷನ್ ಕಡಿಮೆ ಆಗಬಾರ್ದು. ಇಲ್ಲ, ಇವಾಗ ಮುಂಚೆ ಏನಿತ್ತು ಗೊತ್ತಾ, ಮುಂಚೆ ಅಂದ್ರೆ ಯಾವಾಗ್ಲೂ ಅಲ್ಲ, ಲಾಸ್ಟ್ ಐ ಪಿ ಎಲ್ ವರೆಗೂ ಏನಿತ್ತಂದ್ರೆ 160 ಅಂದ್ರೆ ಸೋಲೋ ಸ್ಕೋರು, 170 ಅಂದ್ರೆ ಫೈಟ್ ಕೊಡೋದು, 180-190 ಅಂದ್ರೆ ಗೆಲ್ಲೋ ಸ್ಕೋರು, 200 ಅಂತೂ ಆಗಲ್ಲ. ಪರ್ ಓವರ್ಗೆ 10 ರನ್ಸ್ ಬೇಕು. 200 ಹೊಡೆದಿದ್ದಾರೆ ಅಂದ್ರೆ ಯಾರು ಹೊಡೆದಿರ್ತಾರೋ ಅವ್ರು ವಿನ್ನು ಅಂತ. ಇವಾಗ 220 ಮ್ಯಾಟರ್ ಆಗ್ತಾ ಇಲ್ಲ, 230 ಮ್ಯಾಟರ್ ಆಗ್ತಾ ಇಲ್ಲ, 280 ಮ್ಯಾಟರ್ ಆಗಲಿಲ್ಲ, 280 ಹೊಡೆದಿದ್ದಕ್ಕೆ 260 ನಮ್ಮವ್ರು ಹೊಡೆದ್ರು. ಸೊ ಹಾಗಾಗಿ ಎಲ್ಲ ಕಂಪ್ಲೀಟ್ ಬ್ಯಾಟರ್ ಸೈಡ್ ಆಗಿದೆ ಗೇಮು. ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಷ್ಟೇ, ಬೌಲರ್ಸ್ಗೆ ವಿರುದ್ಧವಾಗಿ ಬಂದಿದೆ. 2 ಬೌನ್ಸರ್ ಇದೆ, ಅದೊಂದು ಸ್ವಲ್ಪ ಮೇಲೆ ಹೋದ್ರೆ ವೈಟ್ ಕೊಡ್ತಾರೆ. ಸೊ ಈ ಥರದ್ದೆಲ್ಲ ಇದೆ. ಸೊ ಅದೇ ನೀವು ಬ್ಯಾಟಿಂಗ್ ಪ್ಲಾನ್ ಅಂತ ಕೇಳಿದಾಗ ವಿಧಿ ಇಲ್ಲ, ಒಂದು 3 ವಿಕೆಟ್ ಬೀಳೋವರೆಗೂ ಚಾರ್ಜ್ ಮಾಡ್ತಾ ಇರಬೇಕು. 3 ವಿಕೆಟ್ 4 ವಿಕೆಟ್ ಬಿತ್ತು ಅಂದ್ರೆ ಆಮೇಲೆ ನೋಡ್ಕೊಂಡು ಆಡಬೇಕು ಆಲ್ ಔಟ್ ಆಗೋ ಚಾನ್ಸಸ್ ಇದೀವಿ ಅಂತ. 1 ವಿಕೆಟ್ 2 ವಿಕೆಟ್ ಬಿದ್ರೆ ಆ ಅಗ್ರೆಷನ್ ಚೇಂಜ್ ಆಗಬಾರ್ದು. ಯಾಕಂದ್ರೆ ನಮ್ಗೆ 200+ ಬೇಕೇ ಬೇಕು ಅವ್ರು. ಯಾಕಂದ್ರೆ ಗೊತ್ತು ಹೆಂಗಿದ್ದಾರೆ ಅಂತ, ಆಲ್ರೆಡಿ ಲಾಸ್ಟ್ ಟೈಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ಅಭಿಷೇಕು ಮತ್ತೆ ಕ್ಲಾಸ್ ಅವರಿಬ್ರು ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಕ್ಲಾಸ್ ಎಲ್ಲ ಹೆಡ್ ಅಭಿಷೇಕು ಮತ್ತೆ ಹೆಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಮುಂದಿನ ಗುರಿ ಏನು ಅಂದ್ರೆ, ನಮ್ಮ ಸ್ಕೋರ್ ಕಾರ್ಡ್ ಅಲ್ಲಿ ಫಸ್ಟ್ 3 ನಂಬರ್ ಇರಬೇಕು ಅಂತ. ಇದುವರೆಗೂ 3 ನಂಬರ್ ಯಾರು ರೀಚ್ ಆಗಿಲ್ಲ, 280 ಆಗಿದೆ, 260, 240 ಎಲ್ಲ ಆಗಿದೆ. ಸೊ ಆಲ್ರೆಡಿ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಂಗಂತ ಹೇಳಿದೆಲ್ಲ ಆಗಲ್ಲ, ಕ್ರಿಕೆಟ್ ಅಲ್ಲಿ ಹೇಳಿ ಮಾಡೋದಕ್ಕೆ ಸ್ವಲ್ಪ ಇದೆ ಅಷ್ಟೇ. ಯಾರೋ ಒಬ್ಬ ತೂಕ ಎತ್ತೀನಿ ಅಂದ್ರೆ ಅವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತು, ಇಷ್ಟು ಕೆಜಿ ನಾನು ಎತ್ತೀನಿ ಅಂತ. ಕ್ರಿಕೆಟ್ ಹಂಗಲ್ಲ, ಕ್ರಿಕೆಟ್ ಈಸ್ ಅ ಫನ್ನಿ ಗೇಮ್. ಹೆಂಗ ಎಷ್ಟೋ ಚೆನ್ನಾಗಿ ಆಡಿದ್ರು ಹೆಂಗೋ ಎಡ್ಜ್ ಆಗಿ ಹೆಂಗೋ ಔಟ್ ಆಗ್ಬಹುದು. ಸೊ ಅವ್ರು ಹೇಳ್ದಂಗೆಲ್ಲ ಆಗಲ್ಲ, ಬಟ್ ಕಾನ್ಫಿಡೆನ್ಸ್ ಆಗಂತೂ ಇದಾರೆ. ಎಷ್ಟೇ ಜನ ಔಟ್ ಆದ್ರೂ ಹೊಡಿಯೋ ಕಾನ್ಫಿಡೆನ್ಸ್ ಇದೆ. ಸೊ ಹಾಗಾಗಿ ನಮ್ಮ ಗೇಮ್ ಪ್ಲಾನ್ ಅಂದ್ರೆ ಅಷ್ಟೇ, ಒಂದು 4 ಜನ 4 ವಿಕೆಟ್ ಬೀಳೋವರೆಗೂ ಅಗ್ರೆಸಿವ್ ಆಗಿ ಆಡಬೇಕು, ಆಮೇಲೆ ನೋಡ್ಕೊಂಡು ಆಡಬೇಕು. ಲಾಸ್ಟ್ ಪವರ್ ಪ್ಲೇ ಎಷ್ಟು ಚೆನ್ನಾಗಿ ಆಡಿದ್ರು, ಇಬ್ಬರು ಸೇರ್ಕೊಂಡು 75 ರನ್ ನೋಡಿದ್ರು ಪವರ್ ಪ್ಲೇ ನಲ್ಲಿ ಅಂದ್ರೆ ಅಷ್ಟು ಚೆನ್ನಾಗಿ ಹೊಡೆದ್ರು. ಎಲ್ಲೂ ಅವ್ರು ಏನು ಗೊತ್ತಾ, ಒಂದು ಬಾಲ್ ಕೂಡ ಮಿಸ್ ಮಾಡ್ತಾ ಇಲ್ಲ, ಪ್ರತಿಯೊಂದು ಬಾಲ್ ಅಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ನಮ್ಮ ಬೌಲಿಂಗ್ ತುಂಬಾ ವೀಕ್.